ಏನೋ ಒಂದು ಟೀಕಾ ಮಾಡಿದ್ರೆ ಅದಕ್ಕೊಂದು ಏನೋ ಬೇಸ್ ಇರಬೇಕಲ್ಲ. ಜಾರ್ಜ್ ಅವ್ರ ಮನೇಲಿ ಏನು ಮಾಡಿದ್ರು ಅಂತ ಕ್ವಶನ್ ಮಾರ್ಕ್ ಮಾಡಿದರೆ ಬರೀ ಕ್ವಶನ್ ಮಾರ್ಕ್ ಆಗಿ ಉಳಿತು ಹೊರತು ಹಾಗಾದ್ರೆ ಏನು ಮಾಡಿದ್ರು ಡೀಟೇಲ್ಸ್ ಹೇಳಿರಿ ಹಂಗಾರೆ. ಸುಮ್ಮನೆ ಏನಾಗೈತೆ ಹಿಟ್ ಅಂಡರ್ ಕೇಸ್ ಆಗಿಬಿಡುತ್ತೆ ಇವೆಲ್ಲ. ಹಾಂ ಆಯ್ತಲ್ಲ, ಇಲ್ಲಿ ಎಲ್ಲಿ ಬಂದು ಡಿಸ್ಕ್ಲೋಸ್ ಆಯ್ತಾನು ಇವತ್ತಲ್ಲಿ ನಾನು ಡಿಸ್ಕ್ಲೋಸ್ ಮಾಡ್ತೀನಿ ಅಂತಂದ್ರು ಎಲ್ಲಿ ಮಾಡಿದ್ರು ಇಲ್ವೋ ಇಲ್ಲ, ಬರೀ ಹಿಟ್ ಅಂಡರ್ ಕೇಸ್ ಆಗ್ತಾ ಇದೆ. ಏನು ಜಾರ್ಜ್ ಅವ್ರ ಮನೇಲಿ ಏನು ಮಾಡಿದ್ರು ಹೇಳಿಬಿಡ್ಲಿ, ಡಿಸ್ಕ್ಲೋಸ್ ಮಾಡಿಬಿಡ್ಲಿ. ಸುಮ್ಮನೆ ಈ ರೀತಿ ಟೀಕೆ ಮಾಡೋ ಸಲುವಾಗಿ ಟೀಕೆ ಮಾಡಿದ್ರೆ ಟ್ವೀಟ್ ಮಾಡಿದರೆ ಅದರಿಂದ ಏನೂ ಸಾಧನೆ ಮಾಡಲಿಕ್ಕಾಗಲಿಲ್ಲ. ಮಾಧ್ಯಮದಲ್ಲಿ ಒಂದಿಷ್ಟು 4 ಜನ ಡಿಬೇಟ್ ಆಗ್ತದೆ ಹೊರತು ರಿಯಾಲಿಟಿ ಏನನ್ನೋದು ಯಾರಿಗೂ ಗೊತ್ತಾಗೋದಿಲ್ಲ. ಈಗ ಕೊನೆಯದಾಗಿ ಸರ್, ತಾವು ಸಾಕಷ್ಟು ಪ್ರಶ್ನೆ ಮಾಡಿದ್ರಿ. ಎಲ್ಲೋ ಒಂದು ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಶೋಭಾಕರ ಅವರ ಹೆಸರು ಕೇಳಿ ಬರ್ತಾ ಇದೆ, ಅದು ಬರೀ ಕೇಳಿಬರುದಾದಲ್ರಿ, ಅದು ಯಾರು ಅಧ್ಯಕ್ಷನ ಡಿಕ್ಲೇರ್ ಮಾಡಿಬಿಡಲಿ. ಏನಾಗೈತೆ ನನಗೆ ಅನಿಸ್ಬಿಟ್ಟಿಗೆ, ದಿಲ್ಲಿ ವರಿಷ್ಠರು ಏನು ಮಾಡ್ತಾ ಇದ್ದಾರೆ, ಒಂದು ಹೆಸರು ಬಿಡೋದು, ಅದಕ್ಕೆ ಪ್ಲಸ್ಸು ಮೈನಸ್ಸು ನೋಡ್ತಾರೆ, ಫೇಲ್ ಆತದ ಮತ್ತೊಂದು ಹೆಸರು ಬಿಡ್ತಾರೆ. ಪ್ರಯೋಗ ಮಾಡಕತ್ತಾರ ಅವರು. ಈಗ ಶೋಭಾ ಕರಂದ್ಲಾಜೆಯವರು ಹೇಳಿಬಿಟ್ರ, ನನಗೆ ಯಾರೂ ಅದ್ರ ಬಗ್ಗೆ ಚರ್ಚೆನೂ ಮಾಡಿಲ್ಲ, ನನಗೇನು ಗುರುತಿಲ್ಲ, ಇದು ಬರೇ ಊಹಾಪೋಹ ಅಂತ ಅವರೇ ಹೇಳ್ತಾರೆ. ಇನ್ನು ನೀವು ಮಾಧ್ಯಮದವರು ಅದನ್ನ ಹೆಂಗೆ ಅಧಿಕೃತ ಅಂತೀರಿ? ನಂಗೆ ಅದಾಗ ಗುರುತಾಗ್ತಾ ಇಲ್ಲ. ನಿಮ್ಮ ಮಾಧ್ಯಮದ ಮುಖಾಂತರ ಯಾರೋ ಮುಖಾಂತರ ಬಿಟ್ಬಿಡ್ತಾರೆ ಒಂದು ಹೆಸರು, ನೋಡ್ತಾರೆ ಪ್ರಯೋಗ ಮಾಡಿ, ಮತ್ತು ಅದ್ರ ಮೇಲೆ ಕ್ವಶನ್ ಮಾರ್ಕ್ ಹಾಕಿ ಬಹುಶಃ ಡಿಸೆಂಬರು 5 ಪಂಚರಾಜ್ಯದ ಇಲೆಕ್ಷನ್ ಆಗೋ ಮಟ್ಟ ಇನ್ನು ಬರುವುದಿಲ್ಲ ಅಂತ ಮತ್ತೆ ಹೇಳೋದು. ನೀವೇ ಹೇಳ್ತೀರಿ ಅಧಿಕೃತ ಆಲ್ಮೋಸ್ಟ್ ಆತ ಇವತ್ತಿಲ್ಲ ನಾಳೆ ಅಂತೇಳಿ, ಮತ್ತೆ ಕೆಲವು ಮಾಧ್ಯಮದ ಏನಾಗ್ತಾರೆ, ಇಲ್ಲ ಡಿಸೆಂಬರ್ ಒಳಗೆ ಆಗೋದಿಲ್ಲ ಅಧ್ಯಕ್ಷ ಸ್ಥಾನ ಅಂತ. ಅರ್ಥನೇ ಇಲ್ಲ ಅದಕ್ಕೆ. ಅಂದರೆ ಒಂದು ರಾಜಕೀಯ ಪಕ್ಷ, ಒಂದು ರಾಷ್ಟ್ರೀಯ ಪಕ್ಷ ಏನು ಫೇಲ್ಯೂರ್ ಆಗಬೇಕು ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ ಇದ್ದರೆ ಅದು ಕರ್ನಾಟಕ ಭಾರತೀಯ ಜನತಾ ಪಾರ್ಟಿ. ಒಬ್ಬನ ರಾಜ್ಯ ಅಧ್ಯಕ್ಷನ ನೇಮಕ ಮಾಡೋಕ್ಕಾಗಿಲ್ಲ, ಲೀಡರ್ ಆಫ್ ಅಪೋಸಿಷನ್ ಮಾಡಲಿಕ್ಕಾಗಿಲ್ಲ, ಅಂದರೆ ಎಷ್ಟು ಶೋಚನೀಯ ಪರಿಸ್ಥಿತಿಗೆ ರಾಜ್ಯ ಬಿಜೆಪಿ ಹೋಗಿದೆ, ಇದರ ಮೇಲೆ ನಾವು ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ. ಅಂತ ಯಾರು ಹೇಳ್ತಾರೆ? ಅದು ಮತ್ತೆ ಬಿಜೆಪಿ ಹೇಳಲೇಬೇಕಲ್ಲ ಅವರು. ಅಲ್ಲೋಲು ಕಲ್ಲಲ್ಲ ಆದ್ರೆ ಏನೋ ಸ್ವಲ್ಪ ಅವ್ರ ಜೀವಂತಿಗೆ ಬರ್ತದೆ, ಅಸ್ತಿತ್ವ ಬರ್ತದೆ. ಅಲ್ಲೋಲು ಕಲ್ಲ ಆಗುದಿಲ್ಲ, ಅವ್ರ ಅಸ್ತಿತ್ವ ಬರುದಿಲ್ಲ. ಯಾಕಂದ್ರೆ ಬಿಜೆಪಿಯಿಂದ ಬಿಟ್ಟು ಹೋಗೋಂಥ ಜನ ಜಾಸ್ತಿ ಆಗಿದಲ್ಲ, ಅವ್ನು ಉಳಿಸ್ಕೊಳ್ ಸಲುವಾಗಿ ಇಲ್ರಪ್ಪ ಡಿಸೆಂಬರು ನವರಾತ್ರಿ ಅಂದ್ರೆ ಏನೋ ಅಲ್ಲೋಲು ಕಲ್ಲ ಆಗ್ತದೆ, ನೀವು ಇಲ್ಲೇ ಇರ್ರಿ ಅಂತ ಹೇಳಕ್ಕೆ ಅದನ್ನ ಮಾಡ್ತಾ ಇದ್ದಾರೆ ಹೊರತು ಮತ್ತೆ ಬೇರೇನಿಲ್ಲ. ಅಷ್ಟೇ, ಎಲ್ಲರೂ ಚದುರಿ ಹೋಗ್ತಾ ಇದ್ದಾರೆ. ಬಿಜೆಪಿ ಅನ್ನೋದು ಅಸ್ತಿತ್ವ ಕಳ್ಕೊಂತ ಇದೆ. ಆ ಅಸ್ತಿತ್ವ ಉಳಿಸುವ ಸಲುವಾಗಿ ಇಲ್ರಿ ಕಾಂಗ್ರೆಸ್ ಸರ್ಕಾರ ಇರುವುದಿಲ್ಲ, ಮುಗೀತದು. ಈ ಪಾರ್ಲಿಮೆಂಟ್ ಇಲೆಕ್ಷನ್ ಒಳಗೆ ಈ ಹೇಳ್ತಾರಲ್ಲ ಈಶ್ವರಪ್ಪನವರು, ಪಾರ್ಲಿಮೆಂಟ್ ಇಲೆಕ್ಷನ್ ಒಳಗೆ ಸರ್ಕಾರ ಬಿದ್ದು ಹೋಗ್ತದೆ. ಏನು ಏನು ಈಸಿ ಅಂತ ತಿಳ್ಕೊಂಡ್ರೆ ಒಂದು ಸರ್ಕಾರ ಬೀಳೋದು ಮಾಡೋದು. ನಿಮ್ದು 104 ಸ್ಥಾನ ಬಂದಾಗ ಅಪರೇಷನ್ಗೆ ಕಂಬಲ ಮಾಡಿಕೊಂಡೇ ಸರ್ಕಾರ ನಡೆಸ್ಕೊಂಡ್ರಿ ನೀವು 5 ವರ್ಷ. ಇನ್ನು 136 ಸ್ಥಾನ ಬಂದಿದ್ದ ಕಾಂಗ್ರೆಸ್ ಪಾರ್ಟಿ ಎಂದಾದರೂ ಪತನ ಆಗ್ಲಿಕ್ಕೆ ಸಾಧ್ಯನೇ? ಇಲ್ಲ ಇಲ್ಲ, ಇವ್ರು ಭ್ರಮೆಯೊಳಗಿದ್ದಾರೆ ಇವರೆಲ್ಲರೂ ಕೂಡಿ. ದಿನಾಲು ಒಬ್ಬರು ಸ್ಟೇಟ್ಮೆಂಟ್, ನೀರಾಣಿಯವರು ಸ್ಟೇಟ್ಮೆಂಟ್ ಕೊಟ್ಟರು, ಆಮೇಲೆ ಈಶ್ವರಪ್ಪನು ಕೊಟ್ಟರು, ಸರ್ಕಾರ ಬಿದ್ದು ಹೋಗದ್ರಿ. ಅಂದರೆ ಆ ಆಶಯ ಭಾವನೆಯಿಂದ ಕಾರ್ಯಕರ್ತರು ಇರಿಪ್ಪ ಅನ್ನುವಂಥದ್ದು ಒಂದು ಬಿಟ್ಟರೆ ಬೇರೆ ಏನೂ ಆಗೋದಿಲ್ಲ. ಕಾಂಗ್ರೆಸ್ ಸರ್ಕಾರ 5 ವರ್ಷ ಗಟ್ಟಿಮುಟ್ಟಾಗಿ ಇರ್ತದೆ. ಕೊನೆಯದಾಗಿ ಸರ್, ಸರ್ಕಾರದ್ದು ಉಚಿತ ಒಂದು ವಿದ್ಯುತ್ ಯೋಜನೆ ಭಾಳಷ್ಟು ಈಗ ಮಾಡ್ತಾರೆ, ರೈತರಿಗೆ ಸಮರ್ಪಕವಾಗಿ ವಿದ್ಯುತ್ ಸಿಗ್ತಾ ಇಲ್ಲ, ಪ್ರೊಟೆಸ್ಟ್ಗಳನ್ನು ಹೇಳ್ತಾ ಇದೆ ಸರ್ಕಾರದ ಅಸಮಾಧಾನ ಕೇಳ್ಬರ್ತಾ ಇದೆ. ನೋಡ್ರಿ, ವಿದ್ಯುತ್ತು ಉಚಿತವಾಗಿ ಕೊಟ್ಟಿದ್ದಕ್ಕೆ ಇದಕ್ಕೇನು ಸಂಬಂಧ ಇಲ್ಲ. ಸರಿಯಾದಂಥ ಮಳೆ ಆಗಲಿಲ್ಲ, ಸರಿಯಾದಂಥ ಮಳೆ ಆಗದೇ ಇದ್ದದ್ರಿಂದ ಈ ಒಂದು ಪವರ್ ಪ್ರೊಡಕ್ಷನ್ ಕಡಿಮೆ ಆಯಿತು. ಆ ಹಿನ್ನೆಲೆಯಲ್ಲಿ ವಿದ್ಯುತ್ತಿನ ಕೊರತೆ ಆಗ್ತದೆ ಹೊರತು ಈ ವಿದ್ಯುತ್ ಉಚಿತವಾಗಿ ಕೊಟ್ಟಿದ್ದರಿಂದ ಏನು ಕೊರತೆ ಇಲ್ಲ. ಮಾಡ್ತಾರೆ, ಒಂದು ವ್ಯವಸ್ಥೆ ಮಾಡಿ ಅಲ್ಲಿ ಸಿ ಎಮ್ ಒಂದು ಮೀಟಿಂಗ್ ಮಾಡಿದ್ದಾರೆ, ವಿದ್ಯುತ್ತಿನ ಸಚಿವರು ಮಾಡಿದ್ದಾರೆ. ಅದನ್ನೇನು ಸರಿಯಾದಂಥ ದಾರಿಯಲ್ಲಿ ತರಬೇಕು, ಹೆಚ್ಚು ವಿದ್ಯುತ್ ಸಮರ್ಪಕವಾಗಿ ಕೊಡಬೇಕು, ಅದಕ್ಕೆಲ್ಲ ಪ್ರಯತ್ನ ರಾಜ್ಯ ಸರ್ಕಾರದಿಂದ ಮಾಡ್ತಾ ಇದ್ದಾರೆ.